ಉಮಾಶ್ರೀ ಇದೀಗ ನಿರೂಪಕಿಯಾಗುತ್ತಿದ್ದಾರೆ. ಹೌದು, ಉದಯ ಟಿವಿಯಲ್ಲಿ ಪ್ರಸಾರವಾಗಲಿರುವ ಜನಪ್ರಿಯ ಶೋ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಉಮಾಶ್ರೀ ನಿರೂಪಕಿಯಾಗುತ್ತಿದ್ದಾರೆ. ಈ ಮೊದಲು ಈ ಶೋವನ್ನು ಶಾಲಿನಿ ನಿರೂಪಿಸುತ್ತಿದ್ದರು. ಈ ಬಾರಿ ಉಮಾಶ್ರೀ ಆ ನಿರೂಪಣೆಯ ಕೆಲಸವನ್ನು ಮಾಡಲಿದ್ದಾರೆ. ಅಂತೂ ಹಿರಿಯ ಕಲಾವಿದರಿಗೆ ಇದು ಹೊಸ ಎನ್ನಿಂಗ್ಸ್ ಎಂದರೂ ತಪ್ಪಾಗಲಾರದು. ಸದ್ಯದಲ್ಲೇ ಶೋ ಆರಂಭವಾಗಲಿದೆ. ನಟಿ ಉಮಾಶ್ರೀಯನ್ನು ಹಾಸ್ಯ ಕಲಾವಿದೆಯಾಗಿ, ಅಮ್ಮನ ಪಾತ್ರಧಾರಿಯಾಗಿ ಬೆಳ್ಳಿತೆರೆಯಲ್ಲಿ ಹಾಗೂ ಕಿರುತೆರೆಯಲ್ಲಿ ನೋಡಿ ನಮಗೆ ಗೊತ್ತು. ಆದರೆ ಕೆಲವು ದಿನಗಳ ಬ್ರೇಕ್ನ ನಂತರ ಉಮಾಶ್ರೀ ಹೊಸ ಸುದ್ದಿ ಕೊಟ್ಟಿದ್ದು ನಿರೂಪಣೆಯನ್ನು ಕೂಡ ಮಾಡಲಿದ್ದಾರೆ. ಕಿರುತೆರೆಯಲ್ಲಿ ಸುವರ್ಣವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಆರತಿಗೊಬ್ಬ ಕಿರುತಿಗೊಬ್ಬ ಧಾರಾವಾಹಿಯಲ್ಲೂ ಈಗಾಗಲೇ ಉಮಾಶ್ರೀ ಅಭಿನಯಿಸುತ್ತಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಇದೀಗ ಎರಡು ಮಕ್ಕಳ ಜವಾಬ್ದಾರಿಯುತ ತಂದೆ. ಕಷ್ಟದಲ್ಲಿ ಬೆಳೆದು ಬಂದಿರುವ ನಟ ಯಶ್ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ ಚೆನ್ನಾಗಿ ಅರಿತಿರುವಂತಿದೆ. ಅದಕ್ಕೆ ಸಾಕ್ಷಿ ಯಶ್ ಆಡಿರುವ ಮಾತುಗಳು. ಇತ್ತೀಚೆಗಷ್ಟೇ ಕಾರ್ಯಕ್ರಮವೊಂದರಲ್ಲಿ ನಟ ಯಶ್ ಭಾಗಿಯಾಗಿದ್ದರು. ಅಲ್ಲಿ ಪುತ್ರಿ ಆಯ್ರಾ ಬಗ್ಗೆ ಕೇಳಿದಾಗ, ಎಲ್ಲಾದರೂ ಹೋದ್ರೆ ಮಕ್ಕಳ ಬಗ್ಗೆ ಕೇಳುತ್ತಾರೆ, ಕೆಲವರು ಆಯ್ರಾನ ನೋಡೋದಕ್ಕೆ ಮನೆಯವರಿಗೂ ಹುಡುಕಿಕೊಂಡು ಬರುತ್ತಾರೆ ಅಂತ ಖುಷಿಯಿಂದ ನಟ ಯಶ್ ಹೇಳುತ್ತಿದ್ದರು. ಅದೇ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಜನತೆ ಆಯ್ರಾ ಆಯ್ರಾ ಅಂತ ಕೂಗಲು ಆರಂಭಿಸಿದರು. ಆಗ, ಜೀವನದಲ್ಲಿ ಯಾವತ್ತೂ ಇಂತಹ ತಪ್ಪು ಮಾಡಬೇಡಿ, ಯಾರದ್ದೋ ಮಕ್ಕಳು ಅಂತ ಯಾವತ್ತೂ ಗೌರವ ಕೊಡಬೇಡಿ, ಅವರೇನು ಕೆಲಸ ಮಾಡ್ತಾರೆ ಅಂತ ನೋಡಿ, ನನ್ನ ಮಗಳು ಬೆಳೆದು ದೊಡ್ಡವಳಾಗಿ ಸಾಧನೆ ಮಾಡಿದರೆ ಗೌರವ ಕೊಡಿ, ಅಲ್ಲಿಯವರೆಗೂ ಎಲ್ಲ ಮಕ್ಕಳು ಒಂದೇ, ಪ್ರೀತಿ ತೋರಿಸಿ ಸಾಕು ಅಂತ ನಟ ಯಶ್ ಹೇಳಿದರು. ನಟ ಯಶ್ ಅವರ ಈ ಮಾತಿಗೆ ಶಿಳ್ಳೆ ಚಪ್ಪಾಳಿಗಳ ಸುರಿಮಳೆಯೇ ಅಲ್ಲಿ ಸುರಿಯಿತು. ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ. ರೋರಿಂಗ್ ಸ್ಟಾರ್ ಶ್ರೀಮುರುಳಿ ನಟನೆಯ ಮದಗಜ ಸಿನಿಮಾದ ಟೈಟಲ್ ಬಗ್ಗೆ ಇದ್ದ ಗೊಂದಲವನ್ನು ನಿರ್ದೇಶಕ ಮಹೇಶ್ ಕುಮಾರ್ ನಿವಾರಿಸಿದ್ದಾರೆ. ಇದೇ ಟೈಟಲ್ನಲ್ಲಿ ಸಿನಿಮಾ ಮಾಡುವುದಾಗಿ ತಿಳಿಸಿದ್ದಾರೆ. ನಾಯಕ ಶ್ರೀಮುರುಳಿ ಅವರಿಗೆ ಪೂರ್ಣ ಕತೆ ಹೇಳಿದ್ದು ಇದೇ ಟೈಟಲ್ ಸೂಕ್ತ ಎನ್ನುವ ನಿರ್ಧಾರಕ್ಕೆ ಇಡೀ ತಂಡ ಬಂದಿದೆ. ಜೊತೆಗೆ ಸಿನಿಮಾದ ಮುಹೂರ್ತ ಕಾರ್ಯಕ್ರಮವನ್ನು ನಿಗದಿ ಮಾಡಿದೆ. ಸಂಕ್ರಾಂತಿ ಹಬ್ಬಕ್ಕೆ, ಅಂದರೆ ಜನವರಿ 15ರಂದು ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ನಡೆಯಲಿದೆ. ಜನವರಿ 18ರಿಂದ ಸಿನಿಮಾದ ಚಿತ್ರೀಕರಣ ಶುರು ಆಗುತ್ತಿದೆ. ವಾರಾಣಸಿಯಲ್ಲಿ ಸಿನಿಮಾದ ಶೂಟಿಂಗ್ ನಡೆಯಲಿದೆ. ಜಗಪತಿ ಬಾಬು, ಪ್ರಕಾಶ್ ರೈ, ಸಾಧು ಕೋಕಿಲ ಹಾಗೂ ರಮ್ಯಕೃಷ್ಣ ಈ ಭಾಗದ ಚಿತ್ರೀಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ. ವಿಶೇಷವೆಂದರೆ ಸೌತ್ ಇಂಡಿಯಾದ ಬಹುದೊಡ್ಡ ಸ್ಟಾರ್ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಆ ಪ್ರಕ್ರಿಯೆ ಮಾತುಕತೆ ಹಂತದಲ್ಲಿ ಇದ್ದು, ಸದ್ಯದಲ್ಲಿಯೇ ಆ ನಟನ ಹೆಸರನ್ನು ಬಹಿರಂಗ ಪಡಿಸಲಾಗುವುದಂತೆ. ಮದಗಜ ಸಿನಿಮಾದ ವಿಶೇಷ ಪೋಸ್ಟರ್ ಈಗಾಗಲೇ ಬಿಡುಗಡೆಯಾಗಿದೆ. ಶ್ರೀಮುರುಳಿ ಕಣ್ಣು ಪೋಸ್ಟರ್ನಲ್ಲಿದೆ. ಟೈಟಲ್ ಮೂಲಕವೇ ಸಿನಿಮಾ ನಿರೀಕ್ಷೆ ಹುಟ್ಟು ಹಾಕಿದ್ದು, ಉಮಾಪತಿ ಈ ಸಿನಿಮಾದ ಬಂಡವಾಳ ಹೂಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಇದುವರೆಗೂ ಒಂದಷ್ಟು ಬಗೆಯ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನು ಮುಖಾಮುಖಿಯಾಗಿದ್ದಾರೆ. ಯಾವುದೇ ಪಾತ್ರಗಳಿಗಾದರೂ ಸಂಯಮಂತೆ ನಟಿಸುವ ಕಲೆ ಹೊಂದಿರುವ ಪ್ರಜ್ವಲ್ಗೆ ತಕ್ಕದಾದ ಪಾತ್ರಗಳೇ ಇತ್ತೀಚೆಗೆ ಹುಡುಕಿಕೊಂಡು ಬರುತ್ತಿವೆ. ಇನ್ನು ಇತ್ತೀಚೆಗೆ ನಿರ್ಮಾಪಕರಾಗಿ ಪದಾರ್ಪಣೆ ಮಾಡಿರುವ ಖ್ಯಾತ ನಿರ್ದೇಶಕ ಗುರು ದೇಶಪಾಂಡೆ ನಿರ್ಮಾಣ ಮಾಡಿರುವ ಚಿತ್ರ. ಅವರು ಜಿ ಸಿನಿಮಾಸ್ ಬ್ಯಾನರ್ನಡಿಯಲ್ಲಿ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿರುವ ಜೆಂಟಲ್ಮನ್ ಇದೀಗ ಬಹು ನಿರೀಕ್ಷಿತ ಚಿತ್ರವಾಗಿ ಹೊರಹೊಮ್ಮಿರೋದು ಅದರ ಭಿನ್ನವಾದ ಕಂಟೆಂಟಿನ ಕಾರಣದಿಂದ. ಪ್ರಜ್ವಲ್ ದೇವರಾಜ್ ನಾಯಕನಾಗಿ ನಟಿಸಿರುವ ಈ ಸಿನಿಮಾವನ್ನು ಜಡೇಶ್ ಕುಮಾರ್ ಹಂಪಿ ನಿರ್ದೇಶನ ಮಾಡಿದ್ದಾರೆ. ಅವರು ತಮ್ಮ ಚೊಚ್ಚಲ ಪ್ರಯತ್ನದಲ್ಲಿಯೇ ತೀರಾ ವಿಶೇಷವಾದ, ಯಾರೂ ಗಮನಹರಿಸದಿದ್ದ ಕಥೆಯೊಂದನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಜ್ವಲ್ ಕೂಡ ಮದುವೆಯಾದ ನಂತರದಲ್ಲಿ ಏಕಕಾಲದಲ್ಲಿಯೇ ಹಲವಾರು ಸಿನಿಮಾಗಳನ್ನು ಒಪ್ಪಿಕೊಂಡು ನಟಿಸಿದ್ದಾರೆ. ವಿಶಿಷ್ಟವಾದ ಕಥಾಹಾಂದರವನ್ನೊಳಗೊಂಡಿರುವ ಈ ಚಿತ್ರದ ಲಿರಿಕಲ್ ಸಾಂಗ್ ಇದೇ ತಿಂಗಳ 18ನೇ ತಾರೀಕಿನಂದು ಬಿಡುಗಡೆಯಾಗಲಿದೆ. ಪ್ರಜ್ವಲ್ ದೇವರಾಜ್ ಅವರ ಪಾಲಿಗೂ ಕೂಡ ಇದೊಂದು ವಿಶೇಷವಾದ ಚಿತ್ರ. ಏಕೆಂದರೆ ಅವರಲ್ಲಿ ಇಡೀ ವಿಶ್ವದಲ್ಲಿ ಬೆರಳೆಣಿಕೆ ಮಂದಿಯನ್ನು ಮಾತ್ರವೇ ಕಾಡಬಹುದಾದ ಸ್ಲೀಪಿಂಗ್ ಬ್ಯೂಟಿ ಸಿಂಡ್ರೋಮ್ ಎಂಬ ವಿಚಿತ್ರ ಕಾಯಿಲೆ ಬಾಧಿತ ಯುವಕನ ಪಾತ್ರದಲ್ಲಿ ಪ್ರಜ್ವಲ್ ನಟಿಸಿದ್ದಾರೆ. ಅದು ದಿನದ 18 ಗಂಟೆಗಳ ಕಾಲವು ಮಲಗಿಯೇ ಇದ್ದು ಮಿಕ್ಕುಳಿದ 6 ಗಂಟೆಯಲ್ಲಿ ಬದುಕು ನಡೆಸುವಂಥ ಸ್ಥಿತಿ. ಅದರ ಸುತ್ತ ರೋಚಕ ಕತೆ ಹೆಣೆದು ಜಡೇಶ್ ಕುಮಾರ್ ಜೆಂಟಲ್ಮನ್ನನ್ನು ರೂಪಿಸಿದ್ದಾರಂತೆ.
ಈ ಕಥೆಯ ತಾಜಾತನಕ್ಕೆ ಮನಸೂದು ಗುರು ದೇಶಪಾಂಡೆ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನೇನು ಇದರ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಲಿದೆ. ಮುಂದಿನ ವರ್ಷದ ಮೊದಲ ತಿಂಗಳಿನಲ್ಲಿಯೇ ಜೆಂಟಲ್ಮನ್ ಪ್ರೇಕ್ಷಕರ ಮುಂದೆ ಬರಲಿದ್ದಾನೆ. ನಟ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾದ ಚಿತ್ರೀಕರಣದ ಕೆಲವೇ ದಿನಗಳ ಬಾಕಿ ಇದೆ. ಶೂಟಿಂಗ್ ಆಗಿ ಇದೀಗ ಚಿತ್ರತಂಡ ಕಾಶಿಗೆ ತೆರಳಿದೆ. ಇಂದು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಚಿತ್ರತಂಡ ಹೊರಟಿದೆ. ದರ್ಶನ್, ಹಾಸ್ಯನಟ ಚಿಕ್ಕಣ್ಣ, ನಿರ್ಮಾಪಕ ಉಮಾಪತಿ, ಚಿತ್ರದ ಪೋಸ್ಟರ್ ಡಿಸೈನ್ ಮಾಡಿದ್ದ ಪರಿವರ್ತನ್, ನಿರ್ದೇಶಕ ತರುಣ್ ಸುಧೀರ್ ಹಾಗೂ ತಂತ್ರಜ್ಞರ ತಂಡ ಕಾಶಿಗೆ ಪ್ರವಾಸ ಬೆಳೆಸಿದೆ. ವಾರಣಾಸಿಯಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ. ನಿರ್ದೇಶಕ ತರುಣ್ ಸುಧೀರ್ ಹಾಗೂ ತಂತ್ರಜ್ಞರ ತಂಡ ಕಾಶಿಗೆ ಪ್ರವಾಸ ಬೆಳೆಸಿದೆ. ವಾರಣಾಸಿಯಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ. ರಾಬರ್ಟ್ ಸಿನಿಮಾದ ಕೊನೆಯ ಹಂತದ ಚಿತ್ರೀಕರಣ ಇದಾಗಿದೆ. ಕೆಲವು ದೃಶ್ಯಗಳು ಹಾಗೂ ಹಾಡಿನ ಚಿತ್ರೀಕರಣ ಬಾಕಿ ಇದೆ. ಚಿತ್ರೀಕರಣ ಮುಗಿದ ನಂತರ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು, ಡಬ್ಬಿಂಗ್ ಪ್ರಾರಂಭವಾಗಲಿದೆ. ಯುಗಾದಿಗೆ ಸಿನಿಮಾ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಒಡೆಯ ಸಿನಿಮಾದ ನಂತರ ರಾಬರ್ಟ್ ತೆರೆಗೆ ಬರುತ್ತಿದೆ. 2020 ಬಿಡುಗಡೆಯಾಗುವ ದರ್ಶನ್ರ ಮೊದಲ ಸಿನಿಮಾ ಇದಾಗಲಿದೆ. ಗಂಡುಗಲಿ ಮದಕರಿ ನಾಯಕ ಸಿನಿಮಾದ ನಿರ್ಮಾಣಕ್ಕೆ ಬಹಳ ಸಮಯ ಬೇಕಾಗಿದ್ದು ರಾಬರ್ಟ್ ಮುಂದಿನ ವರ್ಷ ಬರುವುದು ಪಕ್ಕ. ಅದಹಾಗೆ ದರ್ಶನ್ಗೆ ನಾಯಕಿಯಾಗಿ ಆಶಾ ಭಟ್ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿನೋದ್ ಪ್ರಭಾಕರ್ ಒಂದು ಪಾತ್ರ ಮಾಡುತ್ತಿದ್ದಾರೆ. ಅರ್ಜುನ್ ಜನ್ಯ ಹಾಡುಗಳು ಹಾಗೂ ಹರಿಕೃಷ್ಣ ಹಿನ್ನೆಲೆ ಸಂಗೀತ ಇರಲಿದೆ.